ಇವತ್ತು ನಾವು ಮಜ್ಜಿಗೆ ಹುಳಿ ಮಾಡೋಣ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದನ್ನು ನೋಡೋಣ ಬೂದುಗುಂಬಳಕಾಯಿ ಈ ರೀತಿ ಕಟ್ ಮಾಡಿಕೊಂಡು ತೆಗೆದುಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಬೇಕು ಇಲ್ಲಾಂದರೆ ಕರಗೋಗುತ್ತೆ ಜೀರಿಗೆ ಒಂದು ಸ್ಪೂನ್ ಅಕ್ಕಿ ಸಾಸಿವೆ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಕೊತ್ತಂಬರಿ ಸೊಪ್ಪು ಧನಿಯಾ ಒಂದೆರಡು ಸ್ಪೂನಷ್ಟು ಧನಿಯಾ ಹಸಿಮೆಣಸಿನಕಾಯಿ ಶುಂಠಿ ಹಿಂಗು ಹುರುಗಡಲೆ ಒಗ್ಗರಣೆಗೆ ಎಣ್ಣೆ ಒಂದು ಕಪ್ಪು ತೆಂಗಿನ ತುರಿ ಒಂದು ಕಪ್ಪು ಮೊಸರು ನೋಡಿ ಈ ಎಲ್ಲ ಸಾಮಗ್ರಿಗಳನ್ನು ಇಟ್ಟು ನಾವು ಮಜ್ಜಿಗೆ ಹುಳಿ ಮಾಡೋಣ ಈಗ ಮಸಾಲೆ ರುಬ್ಕೊಂಡ್ಬಿಡೋಣ ಒಂದು ಮಿಕ್ಸಿ ಜಾರು ತಗೊಂಡು ಅದರಲ್ಲಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಹುರುಗಡಲೆ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಧನಿಯಾ ಹಸಿಮೆಣಸಿನಕಾಯಿ ಶುಂಠಿ ಅಕ್ಕಿ ಜೀರಿಗೆ ಜೀರಿಗೆ ಸ್ವಲ್ಪ ಉಳಿಸ್ಕೊಳ್ತೀನಿ ಮೊಸರು ಇದೆಲ್ಲ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಕುಕ್ಕರಲ್ಲಿ ಬೂದುಗುಂಬಳಕಾಯಿ ಹಾಕ್ತಾ ಇದ್ದೀನಿ ಅದು ಬೇಯಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಉಪ್ಪು ಅರಿಶಿನ ಈಗ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಲ್ ತಗೊಂಡು ಬೇಯಿಸ್ಕೊಂಬಿಡೋಣ ನೋಡಿ ಬೆಂದೋಗಿದೆ ಈ ಬೆಂದಿರುವಂತಹ ಕುಕ್ಕರಲ್ಲೇ ಮಸಾಲೆ ಹಾಕ್ತಾ ಇದ್ದೀನಿ ರುಬ್ಬಿಟ್ಕೊಂಡಿದ್ವಲ್ಲ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ ಈಗ ಇದು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಒಗ್ಗರಣೆ ಹಾಕ್ಕೊಳ್ಳೋಣ ಕಡಾಯಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವಿನ ಸೊಪ್ಪು ಈಗ ಇದನ್ನು ಮಜ್ಜಿಗೆ ಹುಳಿಯಲ್ಲಿ ಹಾಕ್ತಾ ಇದ್ದೀನಿ ಒಂಚೂರು ನೀರು ಹಾಕೋಣ ನೋಡಿ ಗಟ್ಟಿ ಇದೆ ಇದು ಇವಾಗ ಒಂಚೂರು ನೀರು ಹಾಕೋಣ ಇದು ಒಂದು ಕುದಿ ಬಂದರೆ ಸಾಕು ನೋಡಿ ಹೀಗೆ ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆಯೋಣ ನೋಡಿ ರುಚಿಕರವಾದಂತಹ ಮಜ್ಜಿಗೆ ಹುಳಿ ರೆಡಿಯಾಗಿ ಹೋಗ್ತಾ ಇದೆ ಮಜ್ಜಿಗೆ ಹುಳಿ ರೆಡಿ